ಅಕ್ಷಯ, ಇನ್ನೂ ನಿದ್ದೆ ಮಾಡ್ತಿದ್ಯಾ? ಅಮ್ಮ, ನಾನೆಂತೂ ಅರ್ಧ ಗಂಟೆ ಆಗಿದೆ. ಇವಳೇ ನಮ್ಮಮ್ಮ ವಾಸುಕಿ ವೆಂಕಟ್ ಮಲ್ಲೂರಿ. ಅದಾದ್ಮೇಲೆ ನಮ್ಮಮ್ಮ ದೊಡ್ಡ ಕಥಕ್ಕಲ್ಲಿ ಆರ್ಟಿಸ್ಟ್ ಆದ್ರು. ಆದ್ರೆ ನಮ್ಮಪ್ಪ ಈ ತರ ಅಲ್ಲ, ದೊಡ್ಡ ಸೆಲೆಬ್ರಿಟಿ. ಮನೆ ಅರಮನೆ ತರ ಇರ್ಬೇಕು, ಹೆಂಡತಿ ಐಶ್ವರ್ಯ ರೈ ತರ ಇರ್ಬೇಕು ಅನ್ಕೊಳ್ಳೋನು ದಿನ ಚಿಂತೆಯಲ್ಲಿ ಕುಡಿತಾನೆ. ಆತರ ನೋವಿಟ್ಕೊಂಡಿರೋ ಗಂಡಸರು ಪ್ರತಿ ದಿನ ವೈನ್ ಶಾಪ್ ಮುಂದೆ ಕುಡಿಯೋದಕ್ಕೆ ಕ್ಯೂ ನಿಂತಿರ್ತಾರೆ. ನಿನ್ನ ಹೆಂಡತಿ ಹುಟ್ಟಿರೋ ಮಗ ನಿನ್ನ ಏನಂತ ಕರೀತಾನೆ ಅಪ್ಪ ಅಂತ? ಮತ್ತಿನ್ನೇನೆ ಕ್ರಿಯೇ ಡಿವೋರ್ಸ್? ನನಿಗೂ ಕಮಲಾಗೂ ಬೆಸ್ಟ್ ಫ್ರೆಂಡ್ ಈ ರಂಗ. ಕಮಲ ಹೆಸರು ಎಷ್ಟು ಚೆನ್ನಾಗಿದೆ. ಒಂದಲ್ಲ ಎರಡಲ್ಲ, ನಿಮಗೆ ಮದುವೆ ಆಗಿ 25 ವರ್ಷ ಆಯ್ತು. ಇವತ್ತೇ ಅಲ್ಲ ರೀ, ನಿಮ್ ಗಂಡನ್ ಮುಖ ಅವತ್ತೇ ನೋಡಿದಿಲ್ಲ. ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ಅಪ್ಪ, ನನಗೊಂದು ಡೌಟ್. ಅಮ್ಮನಿಗೆ ಬೇರೆ ಯಾವ್ದಾದ್ರು ಕನೆಕ್ಷನ್ ಇದೆಯಾ? ನೌ ಕಿಲರ್ ಇಸ್ ಅ ವುಮನ್. ನಿಜ ಹೇಳು, ನೀನ್ ಯಾವತ್ತಾದ್ರೂ ಗಾಂಜಾ ಹೊಡೆದಿದ್ಯಾ? ಇನ್ನೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಡ್ರಗ್ ಅಡಿಕ್ಟ್ ಅನ್ನೋ ವಿಷಯ ಅವ್ರ ರಿಲೇಶನ್ಸ್ ಎಲ್ರಿಗೂ ಗೊತ್ತು. ಅದಕ್ಕೆ ಈಗ ನಾನೇನ್ ಮಾಡ್ಲಿ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ಇನ್ ಹೇಗ್ ಮಾತಾಡ್ಬೇಕು? ಏನಾಗಿದೆಯೋ ಗೊತ್ತಿಲ್ಲ ಅಮ್ಮನ್ಗೆ. ಜೀವನದಲ್ಲಿ ಕ್ಷಣಿಕ ಸುಖನೇ ಮುಖ್ಯವಾಗಿಬಿಟ್ಟಿದೆ. ಅವ್ರು ತಪ್ಪು ಮಾಡ್ತಾ ಇರೋದು ನಾವು ತಪ್ಪು ಮಾಡ್ತಿದೀವಿ ಅಂತಲ್ಲ. ಕೆಲವರಿಗೆ ಮದುವೆ ವರ, ಕೆಲವರಿಗೆ ಶಾಪ. ಟುಡೇ ಇಸ್ ದ ಓನ್ಲಿ ಡೇ ಫಾರ್ ಹರ್. ಈ ಪ್ರಪಂಚ ಗೆದ್ದಿರೋರ್ಗ್ ಮಾತ್ರ ಸ್ವಂತ ಅಲ್ಲ, ಸೋತಿರೋರು ಕೂಡ ಇಲ್ಲೇ ಬದುಕಬೇಕು.